ಒಂದು ಪರಿವಾರಕ್ಕೆ ಐದು ನೊಬೆಲ್ ಪಾರಿತೋಷಕಗಳು ದೊರೆತಿದ್ವು. ಮೇಡಮ್ ಕ್ಯೂರಿ ಅವರಿಗೆ ಎರಡು ನೊಬೆಲ್ ಪಾರಿತೋಷಕಗಳು, ಅವರ ಪತಿಗೆ ಒಂದು, ಅವರ ಮಗಳಿಗೆ ಒಂದು ಮತ್ತು ಅವರ ಅಳಿಯನಿಗೆ ಒಂದು. ಈ ಕಾರಣದಿಂದ ಆ ಪರಿವಾರ ತುಂಬ ವಿಶೇಷ ಅನ್ನಿಸ್ಕೊಳ್ತದೆ. ಒಂದು ದಿನ ಪತ್ರಕರ್ತರೊಬ್ಬರು ಮೇಡಮ್ ಕ್ಯೂರಿ ಅವರ ಸಂದರ್ಶನ ತಗೊಳ್ಳೋದಕ್ಕೆ ಅವರ ಮನೆಯ ಬಳಿ ಹೋಗಿರ್ತಾರೆ. ಮೇಡಮ್ ಕ್ಯೂರಿ ಅವರ ಗಾರ್ಡನ್ ನಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಈ ಪತ್ರಕರ್ತರು ಅವರನ್ನ ಗುರುತಿಸೋದಿಲ್ಲ. ಹೋಗಿ ಕೇಳ್ತಾರೆ, ಮೇಡಮ್ ಕ್ಯೂರಿ ಅವರು ಮನೆಯಲ್ಲಿದ್ದಾರ? ಕೆಲಸ ಮಾಡ್ತಿದ್ದ ಕ್ಯೂರಿ ಎದ್ದು ಮನೆಯೊಳಗೆ ಹೋಗಿ ಒಂದೊಂದು ಪತ್ರವನ್ನ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಹೊರಗೆ ಬರ್ತಾರೆ. ಪತ್ರಕರ್ತರ ಕೈಗೆ ಅದನ್ನ ಕೊಟ್ಟು ಹೇಳ್ತಾರೆ, ಮೇಡಮ್ ಕ್ಯೂರಿ ಮನೆಯಲ್ಲಿಲ್ಲ, ಈ ಪತ್ರವನ್ನ ನಿಮ್ಗೆ ಕೊಡೋದಕ್ಕೆ ಹೇಳಿದ್ರು ಅಂತ. ಆ ಪತ್ರದಲ್ಲಿ ಬರೆದಿರ್ತದೆ, ವ್ಯಕ್ತಿಗಿಂತ ವಿಶ್ವದಲ್ಲಿ ಆಸಕ್ತಿ ತಾಳಿರಿ ಅಂತ. ವ್ಯಕ್ತಿಗಿಂತ ವಿಶ್ವದ ಮೇಲೆ ಆಸಕ್ತಿಯನ್ನ ತಾಳಿರಿ. ಎಂತಹ ಅದ್ಭುತವಾದ ಪರಿಕಲ್ಪನೆ ಅಲ್ವಾ? ವ್ಯಕ್ತಿ ಕೇಂದ್ರಿತ ಜಗತ್ತಿನಲ್ಲಿ ಬದುಕ್ತಾ ಪ್ರಾಯಶಃ ನಮ್ಮ ಮತ್ತು ಸೃಷ್ಟಿಯ ನಡುವಿನ ಅಂತರವನ್ನ ನಾವೇ ಹೆಚ್ಚಿಸ್ಕೊಳ್ತಾ ಇದ್ದೇವೆ. ಸ್ನೇಹಿತರೆ, ಸೃಷ್ಟಿಯನ್ನ ಅರ್ಥ ಮಾಡಿಕೊಳ್ಳೋ ಮಾರ್ಗಗಳನ್ನ ಹುಡುಕ್ತಾ ಹುಡುಕ್ತಾ ಒಂದು ವಿಷಯವನ್ನ ನಾವು ಮರ್ತಿದ್ದೇವೆ, ನಾವೇ ಸೃಷ್ಟಿ ಅನ್ನೋದು. ಹೌದು, ಮನುಷ್ಯನು ಸೃಷ್ಟಿಯೇ, ಮನುಷ್ಯನು ಪ್ರಕೃತಿಯೇ. ಈ ವಿಚಾರವನ್ನ ಅರ್ಥ ಮಾಡಿಕೊಂಡಾಗ ನಾವು ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳುವತ್ತ ಆಲೋಚನೆಯನ್ನ ನಡೆಸ್ತೇವೆ. ಪ್ರಾಯಶಃ ಆಗಲಾದರೂ ಸೃಷ್ಟಿಯನ್ನ ಅರ್ಥ ಮಾಡಿಕೊಳ್ಳೋ ಮಾರ್ಗ ಸರಳವಾಗಬಹುದು.